ಚಾರ್ಮಾಡಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ ಪ್ರಕರಣವನ್ನು ಧರ್ಮಸ್ಥಳ ಪೊಲೀಸರು ಭೇದಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಹಳೆ ಸಾಮಗ್ರಿಗಳನ್ನು ಇಡುವ ಕೋಣೆಯಿಂದ ಆಗಸ್ಟ್ 19 ರಂದು ಕೋಣೆಯ ಬೀಗ ತೆಗೆದು ಒಳಗಿದ್ದ ಸುಮಾರು 5000 ಮೌಲ್ಯದ 100 ಹಳೆಯ ಸ್ಟೀಲ್ ತಟ್ಟೆಗಳು, 2 ಗುಂಡು ಎಸೆತದ ಕಲ್ಲುಗಳು, 40 ಲೇಸಂಗಳು ಹಾಗೂ ಹಳೆ ಪಾತ್ರೆಗಳನ್ನು ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಅದರಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಮಾರ್ ಡಿ ಅವರ ನೇತೃತ್ವದ ತಂಡ ಇಂದು ಆರೋಪಿಗಳನ್ನು ಖಚಿತ ಮಾಹಿತಿ ಮೇರೆಗೆ ಚಾರ್ಮಾಡಿ ಗ್ರಾಮದ ಸಂಕೈ ಅವರ ಮಗ ರವೀಂದ್ರ ಮತ್ತು ಚಾರ್ಮಾಡಿ ಗ್ರಾಮದ ಎಂಎ ಮೊಹಮ್ಮದ್ ಅವರ ಮಗ ಅಹಮದ್ ಶಕೀಲ್ ಅವರನ್ನು ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಇಬ್ಬರಿಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.